ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸ್ವಾಗತ. ನಾನು ಆರ್ ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ನರಕ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಸರ್ಕಾರದ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿಯವರು ಬೆಳಕಿನ ಹಬ್ಬ ನಾಡಿನ ಸಮಸ್ತ ಜನತೆಯ ಬಾಳಿನಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿಯ ಹೊಸ ಬೆಳಕನ್ನ ತುಂಬಲಿ ಎಂದು ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹೆಸರಾಗಿರುವ ದೀಪಾವಳಿ ಹಬ್ಬಕ್ಕೆ ಕಳೆ ಕಟ್ಟಲು ಇಂದು ಕಲಬುರಗಿ ನಗರದ ವಿವಿಧ ಕಡೆಗಳಲ್ಲಿ ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳ ಖರೀದಿಯ ಭರಾಟೆ ಬಲು ಜೋರಾಗಿ ಕಂಡು ಬರುತ್ತಿದೆ. ಬೆಳಕಿನ ಹಬ್ಬ ಎಂದೇ ಹೆಸರಾದ ದೀಪಾವಳಿ ಹಬ್ಬಕ್ಕೆ ಕಳೆ ಕಟ್ಟಲು ವಿವಿಧ ಸಾಮಗ್ರಿಗಳ ಖರೀದಿಯ ಭರಾಟೆ ಇಂದು ಕಲಬುರಗಿ ನಗರದ ವಿವಿಧ ಕಡೆಗಳಲ್ಲಿ ಕಂಡುಬರುತ್ತಿದೆ. ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯೆ, ನಂತರ ಬಲಿಪಾಡ್ಯಮಿ, ಹೀಗೆ ಸತತ ಮೂರು ದಿನಗಳ ಸುದೀರ್ಘ ಹಬ್ಬವಾದ ದೀಪಾವಳಿಗೆ ಸಹಜವಾಗಿ ಬೇಕಾಗುವ ಸಾಮಗ್ರಿಗಳ ಖರೀದಿಗೆ ಜನರು ಮಾರುಕಟ್ಟೆಗಳತ್ತ ಧಾವಿಸುತ್ತಿದ್ದಾರೆ. ಅಂಗಡಿ ಮುಂಗಟ್ಟು ಹಾಗೂ ಮನೆಗಳಲ್ಲಿ ಲಕ್ಷ್ಮೀ ಪೂಜೆಗೆಂದು ಬೇಕಾಗುವ ವಿವಿಧ ಹೂಗಳು, ಹಣ್ಣುಗಳು, ತೆಂಗಿನಕಾಯಿ, ಬಾಳೆದಿಂಡು, ಕಬ್ಬು ಮೊದಲಾದವುಗಳ ಮಾರಾಟ ಜೋರಾಗಿದೆ. ಹಬ್ಬದ ಸೀಸನ್ ಆಗಿರುವುದರಿಂದ ಬೆಲೆ ಗಗನಕ್ಕೆ ಏರಿದರೂ ಕೂಡ ಜನರು ಲೆಕ್ಕಿಸದೆ ತಮ್ಮ ಬಜೆಟ್ನ ಮಿತಿಯಲ್ಲಿ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ವಿವಿಧ ವಿನ್ಯಾಸದ ಆಕಾಶ ಬುಟ್ಟಿಗಳು, ತರತರಹದ ಮಣ್ಣಿನ ಹಣತೆಗಳು, ಅಲಂಕಾರಕ್ಕೆ ಬೇಕಾಗುವ ಕೃತಕ ಹೂವಿನ ಮಾಲೆಗಳ ಖರೀದಿಯ ಭರಾಟೆ ಕಂಡುಬರುತ್ತಿದೆ. ಮೂರು ದಿನಗಳ ಕಾಲ ವಿಶೇಷ ಅಡುಗೆ ತಯಾರಿಸುವುದರಿಂದ ತರಕಾರಿ ಮಾರುಕಟ್ಟೆ, ಕಿರಾಣಿ ಅಂಗಡಿಗಳಲ್ಲಿ ಜನಸಂದಣಿ ಕಾಣಿಸುತ್ತಿದೆ. ಮಾಲ್ಗಳಲ್ಲಿ ಸಿದ್ಧ ಉಡುಪುಗಳನ್ನು ಖರೀದಿಸಲು ಜನ ಕಳೆದ ಒಂದು ವಾರದಿಂದಲೇ ಲಗ್ಗೆ ಇಡುತ್ತಿರುವುದರಿಂದ ಹೆಚ್ಚಿನ ರಶ್ ಕಾಣಿಸುತ್ತಿದೆ. ಹಾಗಾದರೆ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು ಖರೀದಿಸಿದ್ದೀರಾ ತಾನೆ? ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಆರ್ ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಬೆಳ
ದೀಪಾವಳಿ ಹಬ್ಬ ಕತ್ತಲು ಕಳೆಯುತ ಹರುಷವ ಹಂಚುವ ತನುಮನ ತಣಿಸುವ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕಭಿನಮಿಸುವ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕಭಿನಮಿಸುವ ಹಬ್ಬ ದೈತ್ಯ ನರಕನ ಕೊಂದು ಯುವತಿಯರ್ ಸಲಗಿದ ಕೃಷ್ಣನ ಹಬ್ಬ ದೈತ್ಯ ನರಕನ ಕೊಂದು ಯುವತಿಯರ ಸಲಗಿದ ಕೃಷ್ಣನ ಹಬ್ಬ ಧನಲಕುಮಿಯ ಇಷ್ಟದಿ ಪೂಜಿ ಸಿರಿದೇವಿಯ ವರ ಹಬ್ಬ ಧನಲಕುಮಿಯ ಅಕ್ಟೋಬರ್ 27ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಗುಲ್ಬರ್ಗಾ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಕೊನೆಯ ಚಿತ್ರ ಗಂಧದಗುಡಿ ಚಿತ್ರದ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪುನೀತ ಪರ್ವ ಗಂಧದಗುಡಿ ಜಾತ್ರೆ ದಿನಾಂಕ 27ನೇ ಅಕ್ಟೋಬರ್ 2022ರಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಯುವರತ್ನ ರಾಜರತ್ನ ಕರ್ನಾಟಕ ರತ್ನ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಕೊನೆಯ ಚಿತ್ರ ಗಂಧದಗುಡಿ ಚಿತ್ರದ ಭವ್ಯ ಮೆರವಣಿಗೆ ಏರ್ಪಡಿಸಲಾಗಿದೆ ಎಂದು ಗುಲ್ಬರ್ಗಾ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಕುಲಕರ್ಣಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಈ ಸಮಾರಂಭಕ್ಕೆ ಅತಿಥಿಗಳಾಗಿ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನೀರುಗುಡಿಯವರು ಆಗಮಿಸಲಿದ್ದಾರೆ. ಮೊದಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಜೆಸಿಬಿ ಮೂಲಕ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಲಾಗುವುದು. ನಂತರ ಎಸ್ವಿಪಿ ವೃತ್ತದಿಂದ ಪ್ರಾರಂಭವಾಗಿ ಜಗತ್ ವೃತ್ತದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಈ ಮೆರವಣಿಗೆ ಸಂಗಮ್ ಚಿತ್ರಮಂದಿರಕ್ಕೆ ತಲುಪಲಿದೆ. ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಂಗಳಮುಖಿಯರಿಂದ ನೃತ್ಯ ಕಾರ್ಯಕ್ರಮ, ಡೊಳ್ಳು ಕುಣಿತ ಹಾಗೂ ಬೇಂಡ್ ಬಾಜಾ ಮತ್ತು ಸೌಂಡ್ ಸಿಸ್ಟಮ್ನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅಂದು ಮಧ್ಯಾಹ್ನ 12:15ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಅಭಿಮಾನಿ ಬಳಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರು ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಸೈನ್ಯದ ರಾಜ್ಯಾಧ್ಯಕ್ಷರಾದ ಹನುಮಂತರಾವ್ ಎಳಸಂಗಿಕಾರ್, ಮಾನವ ಹಕ್ಕುಗಳ ರಾಷ್ಟ್ರೀಯ ಉಪಾಧ್ಯಕ್ಷರಾದ ನರೇಶ್ ಉಖಂಡೆ, ರಾಘವೇಂದ್ರ ವಿ ಕುರಳ್ಳಿ, ಮೊಹಮ್ಮದ್ ಅಶ್ರಫ್, ಡಾನ್ಸ್ ಮಾಸ್ಟರ್ ಅಕ್ಷಯ್, ಪ್ರಕಾಶ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನಾಂಕ 28ರಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಗಂಧದ ಗುಡಿ ತೆರೆ ಕಾಣಲಿದೆ. ಆ ಚಿತ್ರಕ್ಕಾಗಿ ದಿನಾಂಕ 27ರಂದು ತಿಮ್ಮಾಪುರ ಸರ್ಕಲ್ನಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ಸರ್, ಗಂಧದ ಗುಡಿ ಜಾತ್ರೆ ಅಂತೇಳಿ. ಆ ಕಾರ್ಯಕ್ರಮದಲ್ಲಿ 5 ಜನರು ಅತಿಥಿಯಾಗಿ ಭಾಗವಹಿಸ್ತಿದ್ದಾರೆ. ಯಾರಪ್ಪ ಅಂತಂದರೆ ಹನುಮಂತರಾವ್ ಎಳಸಂಗಿ ಸರ್, ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರಿ, ನಿತಿನ್ ಗುತ್ತೇದಾರ್ ಅವರು ಹಾಗೂ ಚಂದು ಪಾಟೀಲ್ ಅವರು, ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜರು, ಅಲಂ ಪ್ರಭು ಪಾಟೀಲ್ ಅವರು, ಶರಣು ಬಿ ಗದಿಗೆ ಅವರು, ಇಷ್ಟು ಜನರು ಬಂದು ಸರ್ದಾರ್ ವಲ್ಲಭಭಾಯಿ ವೃತ್ತದಲ್ಲಿ ಇವರ ಹಸ್ತದಿಂದ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿಸಿ ನಂತರ ಜೆ ಸಿ ಬಿ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವ್ರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿಸಿ ಆಮೇಲೆ ನಮ್ಮ ಸಂಘದ ವತಿಯಿಂದ ಇಷ್ಟು ಜನರಿಗೆ ಸನ್ಮಾನ ಕಾರ್ಯಕ್ರಮ ಮುಗಿಸಿ ಮೆರವಣಿಗೆ ಕಾರ್ಯಕ್ರಮ ಚಾಲನೆ ನೀಡುತ್ತಾರೆ. ನಂತರ ಮೆರವಣಿಗೆ ಕಾರ್ಯಕ್ರಮ ಸಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘದವರು, ಸಂಘ ಸಂಸ್ಥೆ ಆಗಲಿ, ಹಿಂದೂ ಮುಸ್ಲಿಮ ಆ ಜನ ಈ ಜನ ಅಂತಲ್ಲ, ಎಲ್ಲರೂ ಬಂದು ಪುನೀತ್ ರಾಜ್ಕುಮಾರನ್ನು ದೇವರಂತವರು, ಅವರಿಗೆ ಈ ಮೆರವಣಿಗೆ ಯಶಸ್ವಿಗೊಳಿಸಬೇಕಂತ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಕರ್ನಾಟಕ ರಾಜ್ಯ ತಳವಾರ ಎಸ್ಟಿ ಹೋರಾಟ ಸಮಿತಿ ಹಾಗೂ ಜಿಲ್ಲಾ ತಳವಾರ ಸಮಾಜ ಸಲಹಾ ಸಮಿತಿ ಆಗ್ರಹಿಸಿದೆ. ಹಿಂದುಳಿದ ಸಮುದಾಯಗಳಲ್ಲಿ ಒಂದಾದ ತಳವಾರ ಸಮುದಾಯಕ್ಕೆ ಕೇಂದ್ರ ಸರ್ಕಾರದ ಆದೇಶದಂತೆ ಕೂಡಲೇ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡಬೇಕು, ತಳವಾರ ಸಮುದಾಯವನ್ನ ಹಿಂದುಳಿದ ವರ್ಗ ಜಾತಿ ಪಟ್ಟಿಯಲ್ಲಿರುವುದನ್ನ ತೆಗೆಯಬೇಕು, ಒಂದು ವೇಳೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡದೆ ಹೋದರೆ ಉಗ್ರವಾದ ಹೋರಾಟ ಮತ್ತು ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ತಳವಾರ ಎಸ್ಟಿ ಹೋರಾಟ ಸಮಿತಿ ಹಾಗೂ ಜಿಲ್ಲಾ ತಳವಾರ ಸಮಾಜ ಸಲಹಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಗಿದೆ.
ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಬೂದಿಹಾಳ್, ರೇವಣಸಿದ್ದಪ್ಪ ಗೌಡ ಕಮಾನಮನಿ, ದೇವೇಂದ್ರಪ್ಪ ಸಾಹು, ಸಿದ್ದು ಬಾನರ್, ಶರಣು ಮಂದರ್ವಾಡ್, ಸಂತೋಷ್ ತಳವಾರ್, ಡಾಕ್ಟರ್ ಸರ್ದಾರ್ ರಾಯಪ್ಪ, ಗಿರೀಶ್ ತುಂಬಗಿ, ಪ್ರೇಮ್ ಕೋಲಿ, ಶಂಕರ್ ಕಟ್ಟಿ ಸಂಗಾವಿ, ಶರಣಪ್ಪ ಮಾನೇಗಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದಂಗೆ ಮೀಸಲಾತಿಗಾಗಿ ಒತ್ತಡ ಮಾಡ್ತಕ್ಕಂಥದ್ದು, ಬಹುದಿನಗಳಿಂದ ಮೀಸಲಾತಿಗಾಗಿ ಹಕ್ಕೊತ್ತಾಯ ಮಾಡ್ತಕ್ಕಂಥದ್ದು, ಎಲ್ಲ ಸಮುದಾಯಗಳಲ್ಲಿ ತಮ್ಮ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಮಾಡ್ತಕ್ಕಂಥದ್ದು ನೀವು ಇವತ್ತಿನ ದಿನಮಾನಗಳಲ್ಲಿ ಚಾಲ್ತಿಯಲ್ಲಿರುವ ವಿಷಯವಾಗಿದೆ. ಅದೇ ರೀತಿ ನಮ್ಮ ಕೋಲಿ ಕಬ್ಬಲಿಗ ಮತ್ತು ಮೂವತ್ತೊಂಬತ್ತು ಪರ್ಯಾಯ ಪದಗಳ ಹೋರಾಟ ಸುಮಾರು 30-35 ವರ್ಷಗಳಿಂದ ಹವ್ಯಾತವಾಗಿ ನಾವು ಮಾಡ್ತಾ ಬಂದಿದ್ದೀವಿ. ಸಮುದಾಯದಿಂದ ದಿವಂಗತ ವಿಠಲೇರುರವರು ಸಮಾಜವನ್ನು ಜಾಗೃತಿ ಮಾಡಿ ಆ ಸಮಾಜದ ಪ್ರಮುಖ ಬೇಡಿಕೆಯಾದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಸುದೀರ್ಘವಾದ ಹೋರಾಟವನ್ನು ಅವರು ಮಾಡಿ ಸಮಾಜದಲ್ಲಿ ಜಾಗೃತಿ ಕೂಡ ಮೂಡಿಸಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಇತ್ತೀಚೆಗೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇದ್ದಾಗ 39 ಪರ್ಯಾಯ ಪದಗಳ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಅನುಮೋದನೆಯಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಇದೇ ಥರ ಅನೇಕ ಸಾರಿ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ, ಕೇಂದ್ರ ಸರ್ಕಾರದಿಂದ ಮತ್ತೆ ಮರಳಿ ವಾಪಸ್ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಕಾರಣ ಏನಂತಂದರೆ ನೀವು ಸರಿಯಾದ ದಾಖಲಾತಿಗಳನ್ನು ಸಲ್ಲಿಸಿಲ್ಲ, ಸರಿಯಾಗಿ ಪ್ರಸ್ತಾವನೆ ಸಲ್ಲಿಸಿಲ್ಲ, ಇವೇ ಒಂದು 2-3 ಲೈನ್ಗಳು ಹಾಕಿ ಕಳಿಸ್ತಾರೆ. ಒಂದೇನೆಂದರೆ ರಾಜ್ಯ ಸರ್ಕಾರದಲ್ಲಿ ಇರುವಂಥ ಅಧಿಕಾರಿಗಳು ಪ್ರಸ್ತಾವನೆಯನ್ನು ಕಳಿಸ್ತಾರೆ, ಆ ಪ್ರಸ್ತಾವನೆ ಕಳಿಸುವಾಗ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಏನಿದೆ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳು ತಿಳ್ಕೊಂಡು ಆ ಮಾಡಲಿಟೀಸ್ ಪ್ರಕಾರನೇ ಪ್ರಸ್ತಾವನೆ ಸಲ್ಲಿಸಬೇಕು. ಆ ಸಲ್ಲಿಸಲ್ಲಿ ಕೂಡ ಎಡುತ್ತಾರೆ, ಸಲ್ಲಿಸಿದ ಮೇಲೆ ಅಲ್ಲಿ ಒಂದು ಪ್ರಸ್ತಾವನೆ ಒಂದು ಸರ್ಕಾರ ರೀತಿಯಲ್ಲಿ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ಇದು ನಡೀತಾ ಇತ್ತು. ಈ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾಗ ಅವ್ರೇನು ಹೇಳಿದ್ರು ಅಂದರೆ ನೀವು ಈ ಟ್ರೈಬಲ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಕೆಲವು ಅಂಕಿಅಂಶಗಳನ್ನು ಬಿಟ್ಟು ಹೋಗಿದ್ದೀರಿ, ಅದನ್ನು ಸೇರಿಸಿ ಕಳಿಸ್ರಿ ಅಂದಾಗ ಈಗ ಸಂಪೂರ್ಣವಾದ ಕ್ರಮಬದ್ಧವಾದ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದಿದೆ. ಯಾವುದೇ ಒಂದು ರಿಜೆಕ್ಟ್ ಆಗ್ತಕ್ಕಂಥದ್ದು ಮತ್ತೊಂದು ಏನೂ ಇಲ್ಲ. ಇದಕ್ಕಾಗಿ ಸಾಮಾಜಿಕ ಹೋರಾಟಗಾರರನ್ನು ಹೋರಾಟ ಮಾಡಿದ್ದಾರೆ. ಅಧಿಕಾರದಲ್ಲಿ ಇರ್ತಕ್ಕಂಥವರು ಅಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಮಂತ್ರಿ ಮತ್ತು ಶಾಸಕರು ನಮ್ಮ ಸಮುದಾಯದವರು ಬಾಬುರಾವ್ ಚಿಂಚನ್ ಸೂರ್ ಅವರು ಇದ್ದರು. ಈ ಪ್ರಸ್ತಾವನೆ ಹೋದ್ಮೇಲೆ ಕೇಂದ್ರ ಸರ್ಕಾರದಿಂದ ಇವತ್ತಿಗೂ ಕೂಡ ಯಾವುದೇ ಒಂದು ಸಕಾರಾತ್ಮಕವಾದ ಉತ್ತರ ಬರಲಿಲ್ಲ. ಇದರ ನಡುವೆ ಏನಾಯಿತು ಅಂದರೆ 2019 ಚುನಾವಣೆ ಲೋಕಸಭಾ ಚುನಾವಣೆ ಬಂದಾಗ ಬದಲಾದ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಈ ಒಂದು ನಮ್ಮ ಸಮುದಾಯದವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಬಿ ಜೆ ಪಿಗೆ ಪಕ್ಷಕ್ಕೆ ಹೋಗಿ ಅಲ್ಲೇನು ಮಾಡಿದ್ರಂದರೆ ಇಲ್ಲ ನಾವು ಈ ಒಂದು 60-50 ವರ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದು ಅಧಿಕಾರ ಅನುಭವಿಸುವಾಗ ಎಲ್ಲಿನೂ ಕೂಡ ಪರಿಶಿಷ್ಟ ಪಂಗಡದ ಬಗ್ಗೆ ಎಲ್ಲಿ ಮಾತನಾಡದೆ ಚಕಾರ ಎತ್ತದೆ ಒಂದು ಪ್ರಸ್ತಾವನೆ ಕಳಿಸಿದರು, ತಮ್ಮ ರಾಜಕೀಯ ಪ್ರತಿಷ್ಠೆಗಾಗಿ ಪ್ರಸ್ತಾವನೆ ಕಳಿಸಿದರು, ಕುಂತುಬಿಟ್ರು. ಹೊರಗೋದ್ಮೇಲೆ ಹೇಳ್ತಾರೆ 50-60 ವರ್ಷದಿಂದ ನಮಗೆ ಈ ಪಕ್ಷದಿಂದ ಇಲ್ಲಿರುವಂಥ ನಾಯಕರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಹೊರಗೋದ್ರು. ಆಯಿತು, ಸಮುದಾಯ ಅದನ್ನು ನೋಡಿತು, ಹೋಗಲಿ. ಆದರೆ ಹೋದ್ಮೇಲೆ ನೀವೇನು ಮಾಡ್ತಾರೆ, ಇಲ್ಲ ನಾವು ಇಲ್ಲಿಗೆ ಯಾಕೆ ಹೋಗಿವಿ ಅಂದರೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಯಡಿಯೂರಪ್ಪನವರು ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ರವಿಕುಮಾರ್ ಅವರು ಇಂಥ ಮುಖಂಡರುಗಳು, ಸಮುದಾಯದ ಮುಖಂಡರುಗಳು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ. ಇದನ್ನು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಕೇವಲ 2 ತಿಂಗಳಲ್ಲಿ ನಾವು ಎಸ್ ಟಿ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ, ಅದಕ್ಕೆ ನೀವೆಲ್ಲರೂ ಬಿ ಜೆ ಪಿಯನ್ನು ಬೆಂಬಲಿಸ್ರಿ ಅಂತ ಹೇಳಿದರು. ಇದನ್ನೆಲ್ಲ ಬೆಂಬಲಿಸಿದ್ದಾಯಿತು, ಅವ್ರ ಮಾತಿಗೆ ಬೇಡಿಕೆಗೆ ಸ್ಪಂದನೆ ಮಾಡಿದ್ದಾಯಿತು, ಸರ್ಕಾರನೂ ಬಂತು ಹೋಯ್ತು, ಮತ್ತು ಸರ್ಕಾರದ ಅವಧಿನೂ ಮುಗಿಲಕ್ಕೆ ಬಂತು. ಅಕ್ಟೋಬರ್ 30 ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಡಾಕ್ಟರ್ ಐಎಸ್ ವಿದ್ಯಾಸಾಗರ್ ಅವರ ಜ್ಞಾನಸಾಗರ ಅಭಿನಂದನಾ ಗ್ರಂಥ ಜನಾರ್ಪಣೆ ಸಮಾರಂಭ ಜರುಗಲಿದೆ.
ಡಾಕ್ಟರ್ ಐಎಸ್ ವಿದ್ಯಾಸಾಗರ್ ಅವರ ಜ್ಞಾನಸಾಗರ ಅಭಿನಂದನಾ ಗ್ರಂಥ ಜನಾರ್ಪಣೆ ಸಮಾರಂಭವು ದಿನಾಂಕ 30 ಅಕ್ಟೋಬರ್ 2022 ಬೆಳಿಗ್ಗೆ 10:30 ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಲಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯರಾದ ಸುರೇಶ್ ಕುಮಾರ್ ಬಡಿಗೇರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಜ್ಞಾನಸಾಗರ ಅಭಿನಂದನ ಗ್ರಂಥ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಾಗಿದೆ. ಭಾಳ ಸಂವಿಧಾನ ತಜ್ಞರಾಗಿ, ಪ್ರಾಧ್ಯಾಪಕರಾಗಿ, ಅಧ್ಯಯನಶೀಲರಾಗಿ, ಲೇಖಕರಾಗಿ ತಮ್ಮ ಸೇವೆಯನ್ನು ಸಮಾಜಕ್ಕೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿ ವರ್ಗಕ್ಕೆ ಸಲ್ಲಿಸಿದರೆ ಅವರನ್ನು ಗೌರವಿಸೋದ್ರ ಮುಖಾಂತರ ಈ ಸಮಾಜದಲ್ಲಿ ವೈಚಾರಿಕ ಲೇಖನಗಳ ಜೊತೆಗೆ ಗಾಂಧಿ ಮೊಳಕೇರಿಯವರೇನಪ್ಪ ಅಂದ್ರೆ ಆ ಸಂಪಾದಕ ಇದು ಕೃತಿಯ ಲೇಖಕರಾಗಿ ಭಾಳ ಉತ್ತಮವಾಗಿ ಮಾಡಿದ್ದಾರೆ. ಅವರದ ಒಂದು ಜೀವನದ ಆಗುಗಳ ಜೊತೆಗೆ ವೈಚಾರಿಕ ಲೇಖನಗಳ ಮುಖಾಂತರ ಪ್ರಸ್ತುತ ಸಂದರ್ಭದಲ್ಲಿ ಈ ಕಲುಷಿತ ವಾತಾವರಣದಲ್ಲಿ ಧರ್ಮ ಸಹಿಷ್ಣುತೆ ಎಲ್ಲ ಧರ್ಮಗಳ ಧರ್ಮಗುರುಗಳನ್ನು ಕರೆದು ಆ ಒಂದು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮೂಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಒಂದು ಅವರನ್ನು ಗೌರವಿಸೋದ್ರ ಮುಖಾಂತರ ಸಮಾಜಮುಖ ಕೆಲಸ ಮಾಡಬೇಕಂತೇಳಿ ಈ ಸಂಪಾದಕ ಮಂಡಳಿ ತೆಗೆದುಕೊಂಡಿದೆ. ಅದಕ್ಕಾಗಿ 30ನೇ ತಾರೀಕಿಗೆ ಚೇಂಬರ್ ಆಫ್ ಕಾಮರ್ಸ್ದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಲ್ಲೆಲ್ಲ ಸಾರ್ವಜನಿಕರು ಮತ್ತು ಹೆಚ್ಚಿನ ಪ್ರಗತಿಪರವಾದಿಗಳು ಆಗಮಿಸಿ ಸಮಾರಂಭನ ಯಶಸ್ವಿಗೊಳಿಸಬೇಕಾಗಿ ನಾನು ಆ ಕಾರ್ಯಕ್ರಮದ ವತಿಯಿಂದ ಸೋಮವಾರದ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೆ ಸಭಾ ಸದಸ್ಯರಾಗಿರ್ತಕ್ಕಂಥ ಎಲ್ಲ ಹನುಮಂತನವರು ಬರ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಗ್ರಂಥದ ಬಗ್ಗೆ ಮತ್ತು ವಿದ್ಯಾಸಾಗರ್ ಸರ್ ಬಗ್ಗೆ ಈ ಸಿ ಯು ಕೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಅವರು ಮಾತಾಡ್ತಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಶಾಂತಪ್ಪ ಸೂರನ್ ಅವರು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅದು ಗ್ರಂಥಾಲಯದ ನಿರ್ದೇಶಕರಾಗಿರುವ ಸತೀಶ್ ಕುಮಾರ್ ಹೊಸಮನಿ ಸರ್ ಅವರು ಮತ್ತು ಡಿ ಎಸ್ ಎಸ್ ರಾಜ್ಯ ಸಂಚಾಲಕರಾಗಿರುವ ಡಿ ಜಿ ಸಾಗರ್ ಅವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರು ನಿರ್ದೇಶಕರಾಗಿರುವ ಪೋತೆ ಅವರು, ಆಮೇಲೆ ಆರ್ ಕೆ ಹುಡುಗಿ ಸರ್ ಅವರು, ಈ ಥರ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಐ ಎಸ್ ವಿದ್ಯಾಸಾಗರ್ ಬರೆದಂಥ 50ಕ್ಕೂ ಹೆಚ್ಚು ರಾಜ್ಯಶಾಸ್ತ್ರದ ಪುಸ್ತಕಗಳ ಪ್ರದರ್ಶನವನ್ನು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಯ್ತಂದರೆ ಡಾಕ್ಟರ್ ಐ ಎಸ್ ವಿದ್ಯಾಸಾಗರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅತಿ ಹೆಚ್ಚು ಓದ್ಕೊಂಡಂಥ ಒಬ್ಬ ವಿದ್ವಾಂಸ. ಅವರು ನಿವೃತ್ತಿಯಾದಮೇಲೆ ಈ ಎಲ್ಲ ಗೆಳೆಯರ ಬಳಗ ಸೇರಿಕೊಂಡು ಅದು ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಆ ಗ್ರಂಥದ ಮುಖ್ಯ ಸಂಪಾದಕರೇ ಗಾಂಧೀಜಿ ಮೊಳಕೇರಿ ಅಂತೇಳಿ, ಹೆಸರು ಡಾಕ್ಟರ್ ಗಾಂಧೀಜಿ ಮೊಳಕೇರಿ ಅಂತೇಳಿ ಸುಮಾರು 1 ವರ್ಷದಿಂದ ಪ್ರಯತ್ನ ಮಾಡಿ ಈ ಪುಸ್ತಕವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ 50 ಪುಸ್ತಕಗಳ ಪ್ರದರ್ಶನ, ನಮ್ಮ ಕೊನೆಕ್ ಸರ್ ಆಗಿರ್ಬೋದು, ಬಾವಿಕಟ್ಟಿ ಸರ್ ಆಗಿರ್ಬೋದು, ಇನ್ನಿತರ ಪ್ರಕಾಶಕರು ಇವರು ಪುಸ್ತಕಗಳನ್ನು ಪ್ರಕಾಶನ ಮಾಡಿದ್ದಾರೆ. ಮತ್ತು ವಿದ್ಯಾಸಾಗರ್ ಸರ್ ಎಷ್ಟು ಪಂಡಿತರಂದರೆ ಸಂವಿಧಾನದ ಒಳ ಮತ್ತು ಹೊರನೋಟಗಳನ್ನು ಅತ್ಯಂತ ಹೆಚ್ಚಾಗಿ ಓದ್ಕೊಂಡಂಥವ್ರು. ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಉತ್ತಮ ಭವಿಷ್ಯ ಎನ್ನುವುದು ಮರೀಚಿಕೆಯಾಗಿದೆ ಎಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್ ಅವರು ಆರೋಪಿಸಿದ್ದಾರೆ. ಶಾಲೆಯಿಂದ ಪ್ರಾಥಮಿಕ ಹಂತದಲ್ಲಿಯೇ ವಿದ್ಯಾಭ್ಯಾಸದಿಂದ ಹೊರಗುಳಿಯುವ ಮಕ್ಕಳ ಪ್ರಮಾಣ ಕರ್ನಾಟಕದಲ್ಲಿ ಶೇಕಡ 2.96% ಇದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ಶೇಕಡ 5.77% ಇದೆ. ಹೀಗಾಗಿ ಈ ಭಾಗದ ಮಕ್ಕಳಿಗೆ ಉತ್ತಮ ಭವಿಷ್ಯ ಎನ್ನುವುದು ಮರೀಚಿಕೆಯಾಗಿದೆ ಎಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ರಹೀಂ ಪಟೇಲ್, ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಲಿಂ ಇಲಾಹಿ ಉಪಸ್ಥಿತರಿದ್ದರು. ಬೆಳಕಿನ ಹಬ್ಬ ನಾಡಿನೆಲ್ಲೆಡೆ ಭ್ರಾತೃತ್ವ, ಸೌಹಾರ್ದತೆ, ಸಹೋದರತೆಯನ್ನು ಪಸರಿಸಲಿ ಅಂತೇಳಿ ಹಾರೈಸ್ತಾ ಸೋಷಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ನಿಯೋಗ ಕಳೆದ 1 ವಾರದಿಂದ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪಕ್ಷದ ಜಿಲ್ಲಾ ಸಮಿತಿ ಮತ್ತು ಇತರ ಸಂಘ ಸಂಸ್ಥೆಗಳು ಹಿರಿಯ ಮುಖಂಡರೊಟ್ಟಿಗೆ ಕೆಲವು ವಿಚಾರಗಳನ್ನು, ಕಲ್ಯಾಣ ಕರ್ನಾಟಕದ ವಿಚಾರಗಳ ಬಗ್ಗೆ ಒಂದು ಚರ್ಚೆಯನ್ನು ನಡೆಸಿ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಈ ಭಾಗದ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂಥದ್ದು ಒಂದು ಜವಾಬ್ದಾರಿಯುತ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಅಂತ ಹೇಳಿ
ಇವತ್ತು ಏನು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳೇನಿದೆ ಆ ಏಳು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು 39 ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಹೇಳ್ತದೆ ಅದರಲ್ಲಿ 21 ತಾಲೂಕುಗಳು ಈ ಕಲ್ಯಾಣ ಕರ್ನಾಟಕಕ್ಕೆ ಬರ್ತದೆ ಈ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು ಬರೀ ಕರ್ನಾಟಕದಲ್ಲಿ ಈಗ ಜಿಲ್ಲೆಗಳು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನನ್ನ ಭಾವನೆ ಇಲ್ಲಿ ಬಂದಂಥ ಆಡಳಿತ ನಡೆಸುವಂತಹ ಎಲ್ಲ ಸರ್ಕಾರಗಳು ನಾವು ಅಷ್ಟು ಬಿಡುಗಡೆ ಮಾಡಿದ್ದೀವಿ ಇಷ್ಟು ಬಿಡುಗಡೆ ಮಾಡಿದ್ವಿ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದನ್ನು ಬಾರಿ ಬಾರಿ ಒತ್ತಿ ಒತ್ತಿ ಹೇಳ್ತಾರೆ ಹೊರತು ನಿಜವಾಗಲೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಿದೆಯಾ ಏನಾಗ್ತಾ ಇದೆ ಅಂಥೇಳಿ ಒಂದು ಗಂಭೀರ ಅವಲೋಕನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸರಿಸುಮಾರು 1.5 ಕೋಟಿ ಜನಸಂಖ್ಯೆ ಇರುವ ಈ ಏಳು ಜಿಲ್ಲೆಗಳ ಏನು ಕಲ್ಯಾಣ ಕರ್ನಾಟಕ 2022-23 ನಿಮ್ಗೆ ಗೊತ್ತಿದೆ 3,000 ಕೋಟಿ ರೂಪಾಯಿ ಬಡ್ಜೆಟ್ ಅಲ್ಲಿ ಮೀಸಲಿಟ್ಟಿದ್ದಾರೆ ಈ 3,000 ಕೋಟಿ ಬಡ್ಜೆಟ್ಟು ಬಡ್ಜೆಟ್ ಕಳೆದು ಇವತ್ತು ಆಲ್ಮೋಸ್ಟು 8 ತಿಂಗಳಾಯಿತು ಈ 8 ತಿಂಗಳ ಅವಧಿಯಲ್ಲಿ ಆಕ್ಷನ್ ಪ್ಲಾನ್ ಆಗಿರೋದು ಕೇವಲ 1,300 ಕೋಟಿ ರೂಪಾಯಿಗೆ ಅದು ಈ ಆಗಸ್ಟ್ನಲ್ಲಿ ಬಡ್ಜೆಟ್ ಕಳೆದು ಫೆಬ್ರವರಿ ಮಾರ್ಚಲ್ಲಿ ಬಡ್ಜೆಟ್ ಆಗಿ ಬಡ್ಜೆಟ್ ಅಪ್ರೂವಲ್ ಆಗಿ 6 ತಿಂಗಳಾದಮೇಲೆ ನೀವು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀರಿ ಈ ಆ್ಯಕ್ಷನ್ ಪ್ಲ್ಯಾನ್ ಆದಮೇಲೆ ಅದು ಅಪ್ರೂವ್ ಆಗಿ ಅದು ಕಾಮಗಾರಿ ಆಗೋದು ಯಾವಾಗ ಆ ಕಾಮಗಾರಿಗಳಿಗೆ ನೀವು 40% ಕಮಿಷನ್ ಬೇಕು ಅಂತೇಳಿ ಅದನ್ನು ತಡೆ ಹಿಡಿದ್ರೆ ಈಗಾಗಲೇ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ ಟೆಂಡರ್ ಅಪ್ರೂವ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿನ ಮಂತ್ರಿಗಳು ಶಾಸಕರು ಕಮಿಷನ್ ಕೇಳ್ತಾರೆ ಅಂತೇಳಿ ಈ ರೀತಿ ಆದರೆ ಅಭಿವೃದ್ಧಿ ಆಗ್ತದೆಯಾ ಅನ್ನೋದು ದೊಡ್ಡ ಒಂದು ಪ್ರಶ್ನೆ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಈ ಹಿಂದಿನ ಕೆಲವು ಅಂಕಿಅಂಶಗಳನ್ನು ನಾವು ಗಮನಿಸಿದರೆ ಯಥಾ ಏನು ಸ್ಥಿತಿ ಎನ್ನುವುದು ಜನರ ಮುಂದೆ ಇಡಬೇಕಾಗ್ತದೆ 2015-19 ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆಯಾದ ಒಟ್ಟು ಹಣ 17,541 ಕೋಟಿ ಈ 17,541 ಕೋಟಿಯಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಯದು ಎಷ್ಟು ಅಂತ ಹೇಳಿದ್ರೆ ಅಂದರೆ ಕಾಮಗಾರಿ ಕಂಪ್ಲೀಟ್ ಆಗಿರುವಂಥದ್ದು 5,520 ಕೋಟಿ ಮಾತ್ರ ಬಿಲ್ಲಿಂಗ್ ಆಗಿರುವಂಥದ್ದು 5,520 ಕೋಟಿ ಅಂದರೆ ಒಟ್ಟು ಅಲಾಕೇಶನ್ನಲ್ಲಿ ಕೇವಲ 31% ಮಾತ್ರ ಪೂರ್ಣಗೊಂಡಿದೆ ಅಂದರೆ ನಿಜವಾಗಲೂ ನಮ್ಮ ಸರ್ಕಾರಗಳಿಗೆ ಇಲ್ಲಿ ಈ ಭಾಗದ ಜನಪ್ರತಿನಿಧಿಗಳಿಗೆ ಕಾಳಜಿ ಇದೆಯಾ ಅಂತ ಹೇಳಿ ಕೇಳಬೇಕಾಗ್ತದೆ ಅಂದರೆ ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಅಮೌಂಟನ್ನು 3,000 ಕೋಟಿ ಇಟ್ಟಿದ್ದೀವಿ ಅಷ್ಟಿಟ್ಟಿದ್ದೀವಿ ಇಷ್ಟಿಟ್ಟಿದ್ವಿ ಯಾವಾಗ ಅದು ಜನರಿಗೆ ತಲುಪೋದು 100% ಇಂಪ್ಲಿಮೆಂಟೇಷನ್ ಆದಾಗ ಮಾತ್ರ ಇದೇ ಅವಧಿಯಲ್ಲಿ 2019-19 ಅವಧಿಯಲ್ಲಿ ನೋಡಿದರೆ ಶಿಕ್ಷಣ ಕ್ಷೇತ್ರಕ್ಕೆ 646 ಕೋಟಿ ಇಟ್ಟರೆ ಅದರಲ್ಲಿ ಬಳಕೆ ಆಗಿರುವಂಥದ್ದು ಬರೀ ಕೇವಲ 281 ಕೋಟಿ ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ಆಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು ಇದು ಎಸ್ಎಸ್ ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ